ಇನ್ನು ರಾಯಚೂರಿನಲ್ಲಿ ಹಾಲಿ ಸಂಸದರಿಗೆ ಮಣೆ ಹಾಕಲಾಗಿದೆ, ಬಟ್ ಅಲ್ಲೂ ಕೂಡ ತೀವ್ರ ವಿರೋಧ ಕೇಳಿ ಬಂದಿತ್ತು. ವಿರೋಧದ ಮಧ್ಯೆಯೂ ರಾಯಚೂರಿನಲ್ಲಿ ಹಾಲಿ ಸಂಸದರಿಗೆ ಮಣೆ ಹಾಕಲಾಗಿದೆ. ಮತ್ತೆ ಟಿಕೆಟ್ ಅನ್ನ ಸಂಸದ ರಾಜು ಅಮರೇಶ್ವರ್ ನಾಯಕ ಗಿಟ್ಟಿಸಿಕೊಂಡಿದ್ದಾರೆ. ಪ್ರಬಲ ಆಕಾಂಕ್ಷಿಯಾಗಿದ್ದ ಬಿವಿ ನಾಯಕ್ಗೆ ಇಲ್ಲಿ ನಿರಾಸೆಯಾಗಿದೆ. ರಾಜು ಅಮರೇಶ್ವರ್ ನಾಯಕ್ ಹಾಲಿ ಸಂಸದರು, ಬಟ್ ಸ್ಥಳೀಯವಾಗಿ ವಿರೋಧ ವ್ಯಕ್ತವಾಗ್ತಾ ಇತ್ತು. ಅಲ್ಲಿ ಬಿವಿ ನಾಯಕ್ ಪ್ರಬಲ ಆಕಾಂಕ್ಷಿಯಾಗಿದ್ರು, ಟಿಕೆಟ್ ನನಗೆ ಸಿಗುತ್ತೆ ಈ ಸಲ ಅನ್ನೋ ನಿರೀಕ್ಷೆಯಲ್ಲೂ ಕೂಡ ಇದ್ರು, ಆದರೆ ಅವರಿಗೆ ನಿರಾಸೆಯಾಗಿದೆ. ಹಾಲಿ ಸಂಸದ ಅಮರೇಶ್ವರ್ ನಾಯಕ್ಗೆ ಈ ಸಲ ರಾಯಚೂರಿನಲ್ಲಿ ಟಿಕೆಟ್ ಮತ್ತೆ ಸಿಕ್ಕಿದೆ, ಹೊಸದಾಗಲ್ಲ ಮತ್ತೆ ಸಿಕ್ಕಿದೆ, ಯಾಕಂದ್ರೆ ಹಾಲಿ ಸಂಸದರೇ ಅವರು. ಸೊ ಈಗ ಇಲ್ಲೂ ಕೂಡ ಅಸಮಾಧಾನ ಅಥವಾ ಬಂಡಾಯ ಇಳುತ್ತಾ ಅನ್ನುವಂಥದ್ದು ಕಾದ್ ನೋಡ್ಬೇಕು. ಈಗ ಅನೌನ್ಸ್ ಮಾಡಿರೋ, ರಾಜ್ಯದಲ್ಲಿ ಅನೌನ್ಸ್ ಮಾಡಿರೋ ನಾಲ್ಕು ಕ್ಷೇತ್ರಗಳು ಯಾಕಪ್ಪ ಪೆಂಡಿಂಗ್ ಉಳಿಸ್ಕೊಂಡಿದ್ರು ಅಂತ ಹೇಳಿದ್ರೆ, ಐದು, ಅದರಲ್ಲಿ ಈಗ ನಾಲ್ಕು ಅನೌನ್ಸ್ ಮಾಡಿದ್ದಾರೆ. ಯಾಕಪ್ಪ ಅಂದ್ರೆ ಇಲ್ಲಿ ರೇಸ್ನಲ್ಲಿ ಇಬ್ರು ಮೂವರು ಈ ರೀತಿ ಕಾಂಪಿಟೇಷನ್ ಅಲ್ಲಿ ಇದ್ರು, ಪ್ರಬಲ ಆಕಾಂಕ್ಷಿಗಳೇ ಇದ್ರು. ಹಾಗಾಗಿ ಅಳೆದು ತೂಗಿ ಕನ್ಫ್ಯೂಷನ್ಸ್ಗಳನ್ನೆಲ್ಲ ದೂರ ಮಾಡಿ ಅಸಮಾಧಾನ ಯಾರು ಹೇಳ್ಬೋದು, ಬಂಡಾಯ ಯಾರು ಹೇಳ್ಬೋದು, ಅವರೆದ್ರೂ ಪಕ್ಷಕ್ಕೇನಂತಹ ಫರಕ್ ಬೀಳಲ್ಲ ಅಥವಾ ಅದರದ್ದೇನು ಇಂಪ್ಯಾಕ್ಟ್ ಆಗಲ್ಲ, ಇಂತಹವನ್ನೆಲ್ಲ ಗಮನಿಸ್ಕೊಂಡು ಟಿಕೆಟನ್ನು ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ಇದೀಗ ರಾಯಚೂರು ಅಂತ ನೋಡಿದಾಗ ಹಾಲಿ ಸಂಸದರಿಗೆ ವಿರೋಧ ವ್ಯಕ್ತವಾಗ್ತಾ ಇದ್ರು, ಅವರಿಗೆ ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ.